ಸೇವೆ ಮಾಡುವುದು ಒಂದು, ದಾನ ಮಾಡುವುದು ಎರಡು. ಇವೆರಡೇ ಸಾಕು ನನಗೆ. ನನಗೂ ವಯಸ್ಸಾಯಿತು ಅಷ್ಟೇ. ನನ್ನ ಆಸೆಗೆ ವಯಸ್ಸಾ ನಿಲ್ವಲ್ಲ, ನನ್ನ ಪ್ರೀತಿಗೆ ವಯಸ್ಸಾ ನಿಲ್ವಲ್ಲ. ಈ ಕೆರೆ ಕಟ್ಟುಗಳ ಸೇವೆ ಮಾಡ್ಕೊಂಡು ಗಿಡ ಮರ ಕೆರೆ ಅಂದರೆ ನನ್ನ ವಸ್ತು ಇವೆ. ಇಲ್ಲಿಗಂಟ ಇಷ್ಟು ಮಾಡವನಿ, ಇನ್ನೂ ಮಾಡೋಕ್ಕೂ ಇಷ್ಟದೆ. ಧೈರ್ಯವಿದೆ, ಕೊಟ್ಟರೆ ಭಗವಂತ ಮಾಡ್ತೀನಿ, ಇಲ್ಲದ್ರೆ ಇದನ್ನೇ ಭಗವಂತ ಒಪ್ಪಿಸ್ಬಿಟ್ಟು ಕಾಲಾಡ ಕಳಿತೀನಿ ಬುದ್ಧಿ. ನಮ್ಮ ಮೋದಿ ಸಾಹೇಬರು ನನ್ನ ತೀರ ಬಡವನನ್ನು ಗುರುತಿಸವ್ರೆ ಅಂದರೆ ಅವರು ಹೃದಯ ಎಷ್ಟು ಮೃದುವಾಗಿರ್ಬೋದು. ನಾವು ಇವತ್ತು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ದಾಸನದೊಡ್ಡಿ ಗ್ರಾಮದ ಈ ಒಂದು ಸ್ವಚ್ಛ ಪರಿಸರದಲ್ಲಿದ್ದೀವಿ. ಇವತ್ತಿನ ಈ ಸಂವಾದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಗಳು ಮನ್ ಕಿ ಬಾತ್ನಲ್ಲಿ ಹೇಳಿದಂತಹ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ. ಅವರೇ ನಮ್ಮ ಕಲ್ಮನೆ ಕಾಮೇಗೌಡರು. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ನಮಸ್ಕಾರಗಳನ್ನ ಅರ್ಪಿಸ್ತಾ ಇದ್ದೀವಿ. ನಮಸ್ತೆ ಗೌಡ್ರೆ. ಈ ಒಂದು ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿರವರು ನಿಮ್ಮ ಬಗ್ಗೆ ಬಹಳ ಹೊಗಳಿ ಮಾತನಾಡಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ವ್ಯಕ್ತಪಡಿಸ್ತೀರಾ? ನಾನು ಮಂಡ್ಯ ಜಿಲ್ಲೆಯವರು ಆದರೂ ಕೂಡ, ಕರ್ನಾಟಕದವರು ಆದರೂ ಕೂಡ, ಕಡೆಯ ಭಾರತದವರು ಅಂತ ಹೇಳ್ಕೊಂತ ಹೆಸರಿದೆ. ನಮ್ಮ ಮೋದಿ ಸಾಹೇಬರು ನನ್ನ ತೀರ ಬಡವನನ್ನು ಅಂಥವ್ರನ್ನ ಗುರುತಿಸವ್ರೆ ಅಂದರೆ ಅವರು ಹೃದಯ ಎಷ್ಟು ಮೃದುವಾಗಿರ್ಬೋದು. ಪ್ರಜೆನೇ ಒಂದು ಮನೆ ಜನ ಅಂತೇಳಿ ಭಾರತನೇ ಎಲ್ಲರನ್ನೂ ಸುಧಾರಿಸಿರಬೇಕು ಅಂದರೆ ಅವರು ಒಬ್ಬ ದೈವ ಸ್ವರೂಪಿಗಳು, ಒಬ್ಬ ಧೀರರು ಅಂತ ಹೇಳ್ಕೋಬೋದು. ಬೇರೆಯವರೇನಾದ್ರು ಪ್ರಧಾನಿ ಆಗಿದ್ದರೆ ಎಣದ ರಾಜ್ಯ ರೋಡಲ್ಲೇ ಗುಡ್ಡ ಹಾಕೋಗೋದು. ಇವ್ರು ಹಂಗಲ್ಲ, ಬಂದ ಕಾರ್ಯದಲ್ಲಿ ಯುದ್ಧ ಮಾಡಿದವರು ಹಂಗೆ ಎದುರಿಸಿ ಆ ರೋಗಾದಿಗಳಿಗೂ ದಕ್ಕದೆ ಅವರು ಕಾಪಾಡ್ತಾ ಇರೋದ್ರಿಂದ ಕಾಲದಿಂದ ಕಾಲಕ್ಕೆ ಅವರನ್ನೇ ಉಳಿಸ್ಕೊಂಡು ಬೆಳೆಸ್ಕೊ ಹೋಗಲಿ ಅಂತ ಹೇಳ್ಬೋದು ಬುದ್ಧಿ. ಕಮ್ಮಿಗೊಟ್ರೆ, ಈ ಒಂದು ಬೆಟ್ಟ ತಪ್ಪಲಲ್ಲಿ ಈ ಕೆರೆ ಕಟ್ಟೆಗಳನ್ನ ಕಟ್ಟಿಕೊಂಡು ಇಲ್ಲಿ ನೀರನ್ನು ಸಂರಕ್ಷಣೆ ಮಾಡಬೇಕು, ಯಾರಿಗೋಸ್ಕರ ಕಟ್ಟಬೇಕು? ಈ ಒಂದು ಕೆರೆ ಕಟ್ಟೆ ಕಟ್ಟೋದಕ್ಕೆ ನಿಮಗೆ ಸ್ಫೂರ್ತಿಯಾದರೂ ಏನು? ನಾನು ಪೇಪರ್ಗೆ ಹೋಗಬೇಕು, ನನ್ನ ಸನ್ಮಾನಕ್ಕೆ ಹೋಗಬೇಕು, ದೇಶದಲ್ಲಿ ಒಂದು ಕೀರ್ತಿ ಬರ್ತದೆ ಅನ್ನೋ ಭಾವಕ್ಕೆ ನನ್ನೆಲ್ಲ. ಪಕ್ಷಿ ಏನು ಮಾಡ್ತಾ ಇತ್ತು, ಒಂದು ಎಲೆಯನ್ನು ಉಪ್ಪುದು ಅಲ್ಲಿ, ಅವೆಲ್ಲ ನೋಡಿದ್ರೆ ಗುರ್ತು ಏನಿಲ್ಲ. ಓಹೋ ದಾವುಗೆ ಮತ್ತೆ ಒಂದು ಯಾಗ್ರ ನೀರು ಹಾಕೊಂಡು ಮುಂದಕ್ಕೆ ಮರಿ ಸಾಗಿಸಿ ದೊಡ್ಡ ಬಂಡೆ ಹಿಡೀಲಿ ಮಣ್ಣು ತಿಂದು ದಾವು ಹಸು ಎಲ್ಲನೂ ಇಕ್ಸ್ಕೊಂಡ್ಬಂದಿತ್ತು. ಈ ಮನುಷ್ಯರು ಮಾತ್ರ ಎದುರಿಗೆ ಜೀವನ ಮಾಡಬೇಕು, ಇವರು ಮಾತ್ರ ಹಸು ದಾವು ಎಲ್ಲ ಇದೆ, ಆ ಪ್ರಾಣಿಗಳಿಗಿಲ್ವ ಅಂಥೇಳಿ ಇವರು ಕಷ್ಟವೆಲ್ಲರೂ ನೋಡಿ ನಾನು ಸುಮ್ಮಗಿರುವುದೇ. ಆದರೆ ಒಬ್ಬ ರಾಕ್ಷಸನಲ್ಲವೇ, ನನ್ನದೊಂದು ಸಂಸಾರ ಬಡತನಕ್ಕೆ ಬಂದು ಹರಿದೋದ್ರೂ ಸರಿಯೇ. ಈ ಕೆರೆ ಕೊಟ್ಟುಗಳನ್ನು 16 ಕೂಡ ನನ್ನ ಕುರಿ ಮಾರು ದುಡ್ಡುಗಳಲ್ಲಿ ಕಟ್ಸ್ಕೊಂಡು ಈ ಸನ್ಮಾನ ಬಂದು ದುಡ್ಡುಗಳನ್ನು ಅಲ್ಲೇ ಹಾಕಿ ಈಗ ಈ ಪಕ್ಷಿ ಪ್ರಾಣಿಗಳೆಲ್ಲೂ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲಿ ಕುಡಿತವೆ. ಒಟ್ಟಲ್ಲಿ ಗರ್ಭ ಧರಿಸಬೇಕಾದರೂ ನೀರು ಬೇಕು, ನೀರಿಲ್ಲದೆ ಯಾವ ವಸ್ತು ಇಲ್ಲ. ಜಗತ್ತಿನ ವಿಧಾನ ವಿಧಾನದಲ್ಲಿ ಎಲ್ಲರೂ ಕೂಡ ಪೂರ್ಣವಾಗಿ ಅರ್ಥ ಮಾಡ್ಕೊಂಡು ಈ ಎರಡೇ ಮೇಲಾಗಿರುವಂಥ ಅಕ್ಷರ ಸೇವೆ ಮಾಡುವುದು ಒಂದು, ದಾನ ಮಾಡುವುದು ಎರಡು. ಇವೆರಡೇ ಸಾಕು ನನಗೆ. ನನಗೂ ವಯಸ್ಸಾಯಿತು ಅಷ್ಟೇ. ನನ್ನ ಆಸೆಗೆ ವಯಸ್ಸಾ ನಿಲ್ವಲ್ಲ, ನನ್ನ ಪ್ರೀತಿಗೆ ವಯಸ್ಸಾ ನಿಲ್ವಲ್ಲ. ಈ ಕೆರೆ ಕಟ್ಟುಗಳ ಸೇವೆ ಮಾಡ್ಕೊಂಡು ಗಿಡ ಮರ ಕೆರೆ ಅಂದರೆ ನನ್ನ ವಸ್ತು ಇವೆ. ಇಲ್ಲಿಗಂಟ ಇಷ್ಟು ಮಾಡವನಿ, ಇನ್ನೂ ಮಾಡೋಕ್ಕೂ ಇಷ್ಟದೆ. ಧೈರ್ಯವಿದ್ದರೆ ಕೊಟ್ಟರೆ ಭಗವಂತ ಮಾಡ್ತೀನಿ, ಇಲ್ಲದ್ರೆ ಇದನ್ನೇ ಭಗವಂತ ಒಪ್ಪಿಸ್ಬಿಟ್ಟು ಕಾಲಾಡ ಕಳಿತೀನಿ ಬುದ್ಧಿ. ಇಷ್ಟೇ ನನ್ನ ಮಾತು. ಜಯ ಹಿಂದ್ ಕರ್ನಾಟಕ ಮಾತೇ ಭಾರತ ಮಾತು. ನಮ್ಮ ತಂದೆ ಮಾಡ್ತಿರುವಂಥ ಕೆಲಸ ದೇಶಕ್ಕೆ ಜೊತೆಗೆ ಮೂಕ ಪ್ರಾಣಿಗಳಿಗೆ ನೀರನ್ನು ಒದಗಿಸುವ ಒಂದು ನಿಟ್ಟಿನಲ್ಲಿ ನಾವು ಮಕ್ಕಳಾದರೆ ಮಾತಾಡ್ತೀವಿ, ಅವು ಮೂಕ ಪ್ರಾಣಿಗಳು ಮಾತಾಡಲ್ಲ. ಅವಕ್ಕೋಸ್ಕರ ದಾನ ಮಾಡಲಿ ಅಂತ ನಮ್ಗೆ ಯಾವುದೇ ಅಡ್ಡಿ ಥರ ಇಲ್ಲ. ಇನ್ನೂ ಒಂದಷ್ಟು ಕೆರೆಗಳನ್ನು ಮಾಡಪ್ಪ, ಮುಂದೆ ಈ ಕೆರೆ ಕಟ್ಟೆಗಳನ್ನು ಮುಂದುವರ್ಸ್ಕೊಂಡು ನಾವು ಒಯ್ತೀವಿ ಅಂತ ನಾನು ಬಯಸ್ತೀನಿ. ಬಡತನದಲ್ಲಿ ಇದ್ರೂ ಸಹ ಚಿಕ್ಕದಾಗಿ ಒಂದು ಗುಂಡಿ ತೋಡಿ ನೀರು ನಿಲ್ಲಿಸಿದ್ರಂತೆ. ಆ ನೀರಲ್ಲಿ ಹಕ್ಕಿ ಪಕ್ಷಿ ಕಾಡು ಪ್ರಾಣಿಗಳು ಅವ್ರ ಕುರಿಗಳು ಎಲ್ಲ ನೀರು ಕುಡಿತಿದ್ವು ಅಂತ. ಅದನ್ನು ನೋಡಿ ಯಾಕೆ ಈ ಚಿಕ್ಕದಲ್ಲಿ ಇಷ್ಟು ನೀರು ಕುಡಿತಾವೆ, ಇನ್ನೂ ದೊಡ್ಡ ಕೆರೆ ಮಾಡಿದ್ರೆ ಯಾಕೆ ಇನ್ನೂ ಜಾಸ್ತಿ ನೀರು ಕುಡಿಬಾರ್ದು ಅಂತೇಳಿ ಆ ಕೆರೆ ಮಾಡಬೇಕಾದ್ರೆ ಯಾರೇ ವಿಜ್ಞಾನಿಗಳಿಲ್ಲ, ಆ ಬೆಟ್ಟ ಕಾಡು ಎಲ್ಲ ಸುತ್ತಿದ್ದಂಥ ಪ್ಲೇಸಲ್ಲಿ ಒಂದು ಕೆರೆಯನ್ನು ಸ್ಥಾಪನೆ ಮಾಡಿದ್ರು. ಆ ಕೆರೆಗೆ ಅಕ್ಷಯ ಅಂತೇಳಿ ನೇಮ ಇಟ್ಟರು. ಅಂದರೆ ಅಕ್ಷಯ ಅಂದರೆ ಯಾವತ್ತೂ ಅಕ್ಷಯ ಪಾತ್ರೆ ತುಂಬದಂಗಿರ್ಬೇಕು ಅಂತೇಳಿ ಪ್ರತಿದಿನ 365 ದಿವಸ ನೀರಿರುತ್ತೆ. ಆ ಭಗವಂತನೇ ಇವರ ಸೃಷ್ಟಿಕರ್ತನಾಗಿ 16 ಕೆರೆ ಮಾಡುವಂಥದ್ದು ಏನು ಸಾಮಾನ್ಯ ಸ್ಕೂಲಲ್ಲ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡನ್ನು ಸಹ ಈ ಕಾಮೇಗೌಡರ ಗ್ರಾಮವನ್ನು ದತ್ತು ತಗೊಂಡು ಕಾಮೇಗೌಡರ ಹೆಸರು ಈ ಭೂಮಿ ಇರೋ ತನಕ ಚಿರವಾಗಿರಬೇಕು ಅಂತೇಳಿ ನಾವು ಬಯಸ್ತೀವಿ. ಕುಂದೂರು ಬೆಟ್ಟದ ತಪ್ಪಲಿನಲ್ಲಿ ಕಾಮೇಗೌಡರು ಸುಮಾರು ಒಂದು 16ಕ್ಕಿಂತಲೂ ಹೆಚ್ಚು ಕೆರೆಗಳನ್ನು ತಮ್ಮ ದುಡಿಮೆಯಿಂದ ಮಾಡಿದ್ದಾರೆ. ಅವರ ಸಾಧನೆ ತುಂಬ
ಅವಿಸ್ಮರಣೀಯ. ಏಕೆಂತಂದರೆ ಗ್ರಾಮೀಣ ಅನಕ್ಷರಸ್ಥ ಒಬ್ಬ ವ್ಯಕ್ತಿ ಈ ಒಂದು ಜಲ ನೆಲ ನಾಡಿನ ಬಗ್ಗೆ ಇಷ್ಟೊಂದು ವಿಶ್ವಾಸ ಇಟ್ಕೊಂಡು ಈ ಒಂದು ಸಾಧನೆ ಮಾಡಿದರೆ, ಜೊತೆಗೆ ಬಿಜಿಪುರ ಹೋಬಳಿ ತುಂಬ ಬರಪೀಡಿತ ಒಂದು ಹೋಬಳಿಯಾಗಿದೆ, ಇಂಥ ಸಂದರ್ಭದಲ್ಲಿ ಒಂದು 16 ಕೆರೆಗಳನ್ನು ಕಟ್ಟಿದ್ದಾರೆ ಅಂತಂದರೆ ನಮಗೆ ಹೆಮ್ಮೆ ಅನಿಸುತ್ತೆ. ಅವರು ಮಾಡಿದಂಥ ಸೇವೆಗೆ ಬೆಲೆ ಇಲ್ಲದೇ ಅವರಿಗೆ ಕಿರುಕುಳ ಕೊಟ್ಟು ಒಡೆಯಕ್ಕೆಲ್ಲ ಬಂದು ಪೊಲೀಸ್ ಸ್ಟೇಷನ್ಗೆ ದೂರು ಕೊಟ್ಟು ಅರಣ್ಯ ಇಲಾಖೆಗೆ ದೂರು ಕೊಟ್ಟು ಯಾವುದೇ ರಕ್ಷಣೆ ಕೊಡದಾದಾಗ ನನ್ನ ಹತ್ರ ಬಂದು ಈ ಥರ ಹೇಳಿದ್ರು. ಆಗ ನಾನು ಇವರ ಸ್ಥಳಕ್ಕೆ ಭೇಟಿ ನೀಡಿ ನಾನು ಮತ್ತು ನನ್ನ ಸ್ನೇಹಿತರಾದ ಶ್ರೀಕಾಂತ್ ಸ್ವಾಮಿಯವರು ವಾಸ್ತವ ವರದಿಯನ್ನು ನಾನು ಫಸ್ಟು ಕನ್ನಡಪ್ರಭದಲ್ಲಿ ಮಾಡಿದೆ, ಆಮೇಲೆ ಪ್ರಜಾನುಡಿಲಿ ಮಾಡಿದೆ. ಆ ವರದಿ ಪ್ರತಿಫಲವೇ ಪ್ರಥಮವಾಗಿ ಮಂಡ್ಯ ಜಿಲ್ಲೆಯ ಪ್ರತಿಷ್ಠಿತ ಕೆವಿ ಸಿಂಕಡಗಳ ಪ್ರಶಸ್ತಿ, ರಾಜ್ಯ ಮಟ್ಟದ ಪ್ರಶಸ್ತಿ ಬಂತು. ಅಲ್ಲಿಂದ ಶುರುವಾದ ಪ್ರಶಸ್ತಿಗಳ ಸಾಧನೆ 3 ಕೆರೆ ಇದ್ದದ್ದು ಇಂದು 17 ಕೆರೆಯಾಗಿದೆ. ಅಂತರ್ಜಲ ವೃದ್ಧಿಯಲ್ಲಿ ಈ 85 ವೃದ್ಧ ಮಾಡಿರುವಂಥ ಸಾಧನೆ ಅತ್ಯುತ್ತಮ. ಇದು ಯುವ ಪೀಳಿಗೆ ಮಾದರಿ ಆಗ್ತದೆ. ಅದೇ ಇಲ್ಲಿ ನಮ್ಮ ಗ್ರಾಮಗಳಲ್ಲಿ ಅನ್ಯಾಯ ಆಯ್ತದಲ್ಲ ಅದನ್ನೆಲ್ಲ ನಾನು ಬರ್ತೀನಿ, ನಾಳೆ ನಾಡಿದ್ರೆ ತಪ್ಪದು ನಿಮ್ಮ ಮನೆಗೆ ಬರ್ತೀನಿ. ಏನೇನಾಗಿದೆ ಅದನ್ನೆಲ್ಲ ದಯವಿಟ್ಟು ಒಂದು ವಿಷಯನ ತಿಳಿಸಿ, ನಾನು ಅದೇನಿದೆ ಅದನ್ನೆಲ್ಲ ಸರಿಪಡಿಸ್ತೀನಿ. ನಿಮ್ಗೇನೇನು ಸೌಕರ್ಯ ಸೌಲಭ್ಯಗಳು ಬೇಕು ಹೇಳಿ, ನಾನು ಬರ್ತೀನಿ. ನಮ್ಮ ಪ್ರಧಾನಿಗಳು ಗುರ್ತಿಸಿರೋ ನಮ್ಮ ಜಿಲ್ಲೆಗೆ ತುಂಬಾ ತುಂಬಾ ಖುಷಿಯಾಗಿದೆ ನನ್ಗೆ. ಆಯ್ತು, ಈಗ ನನಗೇನು ಅಂದ್ರೆ ನಮ್ಮ ಜಿಲ್ಲೆಯವರಿಗೆ ನಮ್ಮ ಕುಡಿಯುವ ನೀರಿನ ಪರಿಸ್ಥಿತಿ ಬದಲಾವಣೆ ಕಾಣುತ್ತೆ. ಎಲ್ಲ ಕೊಳಕು ನೀರು ಕುಡಿತಾರೆ, ಫಸ್ಟು ಅದು ಕೈ ಎತ್ಕೊಳ್ಳಿ. ಆಯ್ತು 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 ಬುದ್ಧಿ ಆಯ್ತು ಬುದ್ಧಿ. ವೀಕ್ಷಕರೇ, ಈಗ ತಾನೇ ನಮ್ಮ ಕಾಮೇಗೌಡರ ಜೊತೆ ನಮ್ಮ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ನಾರಾಯಣಗೌಡರು ಅವರು ಮಾತನಾಡಿದ್ರು. ಅವರು ಮಾತನಾಡಿದಾಗಲೂ ಕೂಡ ಕಾಮೇಗೌಡರು ಹೇಳಿದ್ದು ಒಂದೇ ವಿಚಾರ, ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಹಳ್ಳಿಗೂ ಆಗಬೇಕು ಅಂತ ಕೇಳಿಕೊಂಡ್ರು. ಸಚಿವರು ಅವರನ್ನು ಬಂದು ಖುದ್ದು ಭೇಟಿ ಮಾಡಿ ಗ್ರಾಮದಲ್ಲಿ ಆದಂತಹ ಏನು ಆಗಬೇಕು ಕೆಲಸ ಅದ್ರ ಬಗ್ಗೆ ನಾನು ನಿಮ್ಮ ಹತ್ರ ಮನವಿ ತಗೋತೀನಿ ಅಂತ ಹೇಳಿದ್ದಾರೆ. ಈ ರೀತಿಯಾಗಿ ನಮ್ಮ ಕಾಮೇಗೌಡರ ಕೆಲಸ ಎಲ್ಲ ಮಟ್ಟದಲ್ಲಿಯೂ ಪ್ರಶಂಸನೀಯವಾಗಿ ವ್ಯಕ್ತಪಡಿಸ್ತಾ ಇದೆ. ಕಾಮೇಗೌಡರು ಎಲ್ಲರ ಮನೆ ಮಾತಾಗಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಈ ದೇಶದ ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಮ್ಮ ದೇಶದ ಪ್ರಜೆ ಹೇಗಿರಬೇಕು ಅಂದರೆ, ಎಲ್ಲಿ ಹಗ್ಗಿದೆ ಎಲ್ಲಿ ನೀರು ನಿಲ್ಲುತ್ತೆ, ಒಂದೂರು ನಾಲ್ಕು ಕೆರೆ ತೆಗೆದು ಗೌರ್ಮೆಂಟ್ ಜಮೀನುಗಳಲ್ಲಿ ಸುಸಿ ಗಿಡ ಮರ ಹಾಕೋದು. ಒಬ್ಬ ಮನುಷ್ಯ ಕಸ ಇಟ್ಟರೆ ಎಷ್ಟೋ ಗಾಡಿ ಗೊಬ್ಬರ ಇಡ್ಬೋದು. ಒಂದು ಪರಾಯದ ಹುಡುಗ ಮನಸ್ಸು ಮಾಡಿದ್ರೆ ಒಂದು ಹಳ್ಳದೊಳಗೆ ಒಂದು ಕೆರೆ ತೆಗಿಬೋದು. ಒಂದು ರೋಡಲ್ಲಿ ಗೌರ್ಮೆಂಟ್ ಜಮೀನಲ್ಲಿ ಅವನು ಜಮೀನು ಇಲ್ಲ ಅಂದರೂ ಕೂಡ ಒಂದು ಮರ ಎಳಿಸ್ಬೋದು. ಸ್ಕೂಲಿಂದ ಬಂದು ಕೂಡ ಒಂದು ಸೊಸೆಗೆ ನೀರು ಇಬೋದು. ಒಂದು ಹೆಣ್ಣು ಮಗು ಆದರೂ ಒಂದು ಹೂಣು ಗಿಡ ಬೆಳಿಬೋದು. ಹಿಂದಿನವ್ರು ಮಾಡಿರೋ ಕೆರೆ ಕಟ್ಟುಗಳನ್ನು ಮುಚ್ಚೋಕೆ ಇವತ್ತಿನ ಕಾಲದ ಯುವಕರು ಮುಂದಾಗಬಾರ್ದು. ಅವನ್ನು ಅವನ ಮೂಳೆ ಎತ್ಕೊಂಡು ಅವನು ರೆಡಿ ಮಾಡ್ಕೊಂಡು ಕೆರೆ ಕಟ್ಟುಗಳು ಮಾಡ್ಕೊಳ್ಳಿ ಅಂತ ನಮ್ಮ ಹುಡುಗರಿಗೆಲ್ಲ ಹೇಳ್ತಾ ಇರ್ಬೋದು. ನೋಡಿದರಲ್ಲ ವೀಕ್ಷಕರೇ, 80 ವರ್ಷದ ಈ ಇಳಿ ವಯಸ್ಸಿನಲ್ಲಿಯೂ 20 ಅರೆಯದ ಚಿರ ಯುವಕನಂತೆ 16 ಕೆರೆಗಳನ್ನು ನಿರ್ಮಾಣ ಮಾಡಿ ಅನೇಕ ಗಿಡ ಮರಗಳನ್ನು ನೆಟ್ಟು ಪ್ರಕೃತಿಯ ಸೇವೆಯನ್ನೇ ದೇವರ ಸೇವೆ ಎಂದು ಮಾಡುತ್ತಿರುವಂತಹ ಈ ವ್ಯಕ್ತಿ ನಿಜವಾಗಲೂ ನಮ್ಮಂಥ ದೇಶದ ಯುವಕರಿಗೆ ಮಾದರಿಯಾಗಬೇಕು. ಇವರ ಮಾತುಗಳು ಇವರ ಕಾರ್ಯಗಳು ನಮಗೆಲ್ಲರಿಗೂ ಪ್ರೇರಣೆಯಾಗಬೇಕು. ಇದನ್ನೇ ಕೂಡ ನಮ್ಮ ಮನ್ ಕಿ ಬಾತ್ನಲ್ಲಿ ನರೇಂದ್ರ ಮೋದಿಯವರು ಹೇಳಿದ್ದು. ಇಂತಹ ವ್ಯಕ್ತಿಯನ್ನು ಗುರುತಿಸಲ್ಪಟ್ಟಂತಹ ನರೇಂದ್ರ ಮೋದಿಯವರಿಗೂ ಅಭಿನಂದನೆ ಸಲ್ಲಿಸುತ್ತಾ ಈ ಕಾರ್ಯವನ್ನು ಮಾಡಿದಂತಹ ಕಾಮೇಗೌಡರಿಗೆ ನಮ್ಮ ನಿಮ್ಮೆಲ್ಲರ ಶಿರಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಜೈ ಹಿಂದ್.